ಇನ್ನು ಫೈನಲ್ ಆಗಿಲ್ವಾ ಸಿದ್ದರಾಮಯ್ಯ ಕ್ಷೇತ್ರ ಕೋಲಾರ ಬದಲು ವರುಣಾದಲ್ಲಿ ಸ್ಪರ್ಧೆ ಮಾಡ್ತಾರ ಸಿದ್ದು ಕೋಲಾರದಲ್ಲಿ ಬೌಲಿಂಗ್ ವರುಣಾದಲ್ಲಿ ರನ್ ಓಟನ ಏನಿದು ಸಿದ್ದು ಮಾಜಿ ಬೌಲಿಂಗ್ ರನ್ ಮಾತು ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಸಿದ್ದರಾಮಯ್ಯ ಮಾಜಿ ಸಿಎಂ ಸಿದ್ದರಾಮಯ್ಯ 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 ಎಲ್ಲ ನೋಡಿದ್ರು ಎಲ್ಲ ಕೇಳಿದ್ರು ಸಿದ್ದರಾಮಯ್ಯನಪ್ಪ ಎಲೆಕ್ಷನ್ ಏನು ನೂರು ದಿನ ಇದೆ ಎಲೆಕ್ಷನ್ಗೂ ಮುನ್ನವೇ ಎಲೆಕ್ಷನ್ ಇರ್ಲಿ ಇಲ್ಲದೇ ಇರ್ಲಿ ಸಿದ್ದರಾಮಯ್ಯ ಅನ್ನೋ ಹೆಸರೇ ಒಂದು ರೀತಿ ಟ್ರೆಂಡಿಂಗ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಇರಲಿ ಸರ್ಕಾರದಲ್ಲಿ ಇಲ್ಲದೇ ಇರಲಿ ಸಿ ಎಮ್ ಆಗಿರಲಿ ಸಿ ಎಂ ಆಗದೇ ಇರಲಿ ಸಿದ್ದರಾಮಯ್ಯ ಅನ್ನೋ ಒಂದು ಪದ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಸಿದ್ದರಾಮಯ್ಯವ್ರ ಹೆಸರು ಪದೇ ಪದೇ ಬರ್ತಾ ಇರುತ್ತೆ ಈಗ ಮತ್ತೆ ಸಿದ್ದರಾಮಯ್ಯವರು ಹಾಟ್ ಟಾಪಿಕ್ ರಾಜಕಾರಣದಲ್ಲಿ ಈಗ ಸದ್ಯಕ್ಕೆ ಹಾಟ್ ಟಾಪಿಕ್ ಯಾರಪ್ಪ ಅಂದರೆ ಅದು ಸಿದ್ದರಾಮಯ್ಯ ಎಸ್ ಸಿದ್ದರಾಮಯ್ಯನವರ ಕ್ಷೇತ್ರ ಯಾವುದು ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾನೇ ಇದೆ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಸ್ವತಃ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತನ್ನು ವಿಪಕ್ಷದವರು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಪದೇ ಪದೇ ಹೇಳ್ತಾ ಇದ್ದಾರೆ ಇಲ್ಲಪ್ಪ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಹೈಕಮಾಂಡ್ ಓಕೆ ಮಾಡಬೇಕಷ್ಟೇ ಅಂತ ಸಿದ್ದರಾಮಯ್ಯನವರು ಜನವರಿ ಒಂಬತ್ತನೇ ತಾರೀಕು ಹೇಳಿದರು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಹೇಳಿದರು ಪ್ರಜಾಧ್ವನಿ ಯಾತ್ರೆಯನ್ನು ಏನು ಮಾಡಿದರು ಕೋಲಾರನಲ್ಲಿ ಅವತ್ತು ಕೂಡ ಹೇಳಿದರು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕಷ್ಟೇ ನನಗೊಬ್ಬನಿಗೆ ಅಲ್ಲ ಇನ್ನೂರ ಇಪ್ಪತ್ತ್ನಾಲ್ಕೆದ್ರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಾಗಬೇಕು ಅಂದರೆ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಹೈಕಮಾಂಡ್ ಬಿ ಫಾರ್ಮ್ ಕೊಟ್ಟರೆ ಮಾತ್ರ ಅಭ್ಯರ್ಥಿ ಆಗಕ್ಕೆ ಸಾಧ್ಯ ನನಗೂ ಕೂಡ ಹೈಕಮಾಂಡ್ ಬಿ ಫಾರ್ಮ್ ಕೊಟ್ಟು ಒಪ್ಪಿಗೆ ಕೊಟ್ಟರೆ ನಾನು ನಿಂತ್ಕೊತೀನಿ ಕೋಲಾರದಿಂದ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಹೇಳಿದರು ಆದರೆ ಸಿದ್ದರಾಮಯ್ಯನವರ ಮಾಜಿ ಶಿಷ್ಯ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರು ಅವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೋಲಾರದಲ್ಲಿ ನಿಂತ್ಕೊಳ್ಳೋದಿಲ್ಲ ಬರೀ ಸುಧಾಕರ್ ಅಷ್ಟೇ ಅಲ್ಲ ಮಾಜಿ ಸಿ ಎಮ್ ಬಿ ಎಸ್ ಯಡಿಯೂರಪ್ಪ ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ನಿಂತ್ಕೊಳ್ಳೋದಿಲ್ಲ ಸುಮ್ಮನೆ ಒಂದು ಡ್ರಾಮಾ ಅಷ್ಟೇ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತ್ಕೊಳ್ತೀನಿ ಅನ್ನೋದು ಸಿದ್ದರಾಮಯ್ಯನವರ ಒಂದು ಡ್ರಾಮಾ ಅಷ್ಟೇ ಅನ್ನೋದು ಯಡಿಯೂರಪ್ಪ ಅವರ ಮಾತು ಅದಕ್ಕಿನ್ನ ಸ್ವಲ್ಪ ಉಪ್ಪು ಹುಳಿ ಖಾರ ಹಾಕ್ಸಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಬೌಲಿಂಗ್ ಮಾಡ್ತಾರಷ್ಟೇ ಅವರು ಬ್ಯಾಟಿಂಗ್ ಮಾಡಿ ರನ್ನು ಓಡೋದೇನಿದ್ರು ಕೂಡ ವರ್ಣಾದಲ್ಲಿ ಅನ್ನೋ ಮಾತನ್ನು ಸುಧಾಕರ್ ಹೇಳ್ತಾ ಇದ್ದಾರೆ ಇನ್ನು ಯಡಿಯೂರಪ್ಪ ಅವರು ಹಳೆ ಮೈಸೂರು ಅಂದರೆ ಮೈಸೂರು ಭಾಗದಲ್ಲೇ ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ನೋಡ್ತಾಯಿರಿ ಕೋಲಾರ ಒಂದು ಎಲ್ಲರ ಒಂದು ಕಣ್ಣು ಕೋಲಾರ ಕಡೆ ಹೋಗಲಿ ಎಲ್ಲರೂ ಕೋಲಾರ ಕಡೆ ತಿರುಗಿ ನೋಡಲಿ ಅಂತಷ್ಟೇ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದ ಹೆಸರನ್ನು ಹೇಳ್ತಾ ಇದ್ದಾರೆ ವಿನಃ ಕೋಲಾರಕ್ಕೆ ಬರಲ್ಲ ಸಿದ್ದರಾಮಯ್ಯನವರು ಅನ್ನೋದು ಯಡಿಯೂರಪ್ಪ ಅವರ ಮಾತು ಇದಿಷ್ಟೇ ಅಲ್ಲ ಸಾಕಷ್ಟು ಮಂದಿ ಅದು ಮುನಿರತ್ನ ಆಗಿರ್ಬೋದು ಬಿ ಜೆ ಪಿಯ ಸಾಕಷ್ಟು ನಾಯಕರಾಗಿರ್ಬೋದು ಇನ್ಕ್ಲೂಡಿಂಗ್ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಸಿದ್ದರಾಮಯ್ಯವ್ರ ಬಗ್ಗೆ ಒಂದು ರೀತಿ ಪಾಪ ಕನಿಕರನೋ ಕರುಣೆನೋ ಗೊತ್ತಿಲ್ಲಪ್ಪ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದರೆ ಸೋಲ್ತಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಯ್ಯೋ ಬಿಡ್ರಿ ಸೋತ್ರೆ ಸೋಲಿ ಗೆದ್ರೆ ಗೆಲ್ಲಿ ನೀವು ಸೋಲ್ಸ್ಬೇಕು ಅಂತಂದರೆ ಇರೋದು ಈಗ ಸಿದ್ದರಾಮಯ್ಯವ್ರು ಗೆದ್ಕೊಂಡ್ರೆ ಅಕಸ್ಮಾತ್ ಸಿದ್ದರಾಮಯ್ಯ ನಿಂತ್ಕೊಂಡ್ರೆ ಕೋಲಾರನೇ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿ ಇದ್ದೇ ಇರ್ತಾರೆ ಅವರು ಕೂಡ ಗೆಲ್ಲಬೇಕು ಅಂತ ಅಭ್ಯರ್ಥಿ ಆಗಿರ್ತಾರೆ ಸಿದ್ದರಾಮಯ್ಯನ ಸೋಲ್ತರೆ ನಿಮಗೆ ಈಸಿ ಅಲ್ವಾ ಸುಲಭ ಅಲ್ವಾ ಒಂದು ರೀತಿ ಸಿದ್ದರಾಮಯ್ಯ ಸೋಲ್ತ್ ಬಿಡ್ತಾರೆ ಸಿದ್ದರಾಮಯ್ಯನವರು ಕುರಿ ಹಾಕ್ತಾರೆ ಅಂತ ಪದೇ ಪದೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಬಳಸ್ತಾ ಇದ್ದಾರೆ ಯಾಕೆ ಸಿದ್ದರಾಮಯ್ಯನವ್ರು ಕಂಡ್ರೆ ಒಂದು ರೀತಿ ಭಯನೋ ಪ್ರೀತಿನೋ ಗೊತ್ತಾಗ್ತಾ ಇಲ್ಲಪ್ಪ ಸಿದ್ದರಾಮಯ್ಯ 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 ಹಾಟ್ ಟಾಪಿಕ್ ನೋಡೋಣ ಸಿದ್ದರಾಮಯ್ಯವ್ರ ಬ ಕ್ಷೇತ್ರದ ಬಗ್ಗೆ ಅವ್ರ ಮಗ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದಾರೆ ವರ್ಣಾಗಿ ಬಂದರೆ ಅವ್ರು ಗೆಲ್ಲುವ ಇವತ್ತ ಫಿಕ್ಸ್ರು ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಎಲ್ಲೇ ನಿಂತ್ಕೊಂಡ್ರೆ ಗೆಲ್ತಾರೆ ಅದೇ ವರ್ಣಕ್ಕೆ ಬಂದರೆ ಪೂರ್ಣ ಪ್ರಮಾಣದಲ್ಲಿ ಫಿಕ್ಸು ಅವರು ಶ್ರಮ ಪಡುವ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇನ್ನೂ ಕನ್ವೀನ್ಸ್ ಮಾಡ್ತಿದ್ದೀವಿ ನೋಡೋಣ ಹೈಕಮಾಂಡ್ ಅಪ್ಪಾಜಿ ಹೇಳ್ದಂದರೆ ಹೈಕಮಾಂಡ್ ನಿರ್ಧಾರ ಫೈನಲ್ ಆಗುತ್ತೆ ವರ್ಣಕ್ಕೆ ಬಂದರೆ ವೆಲ್ಕಮ್ ಅನ್ನೋ ಮಾತನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯನವರು ಬೌಲಿಂಗು ಕೋಲಾರಲ್ಲಿ ಮಾಡಿ ಬ್ಯಾಟಿಂಗ್ ವರ್ಣದಲ್ಲಿ ಮಾಡಿ ವರ್ಣದಲ್ಲಿ ರನ್ ಚೇಸ್ ಮಾಡ್ತಾರಾ ರನ್ ಓಡ್ತಾರ ವರ್ಣದಲ್ಲಿ ಎಲ್ಲಿ ಅಥವಾ ಬೌಲಿಂಗು ಬ್ಯಾಟಿಂಗು ಎಲ್ಲ ಕೂಡ ವರ್ಣದಲ್ಲೇ ಮಾಡ್ತಾರಾ ಕೋಲಾರಲ್ಲಿ ಮಾಡ್ತಾರಾ ನಿಮ್ಮ ಪ್ರಕಾರ ಸಿದ್ದರಾಮಯ್ಯರು ಎಲ್ಲಿ ಸ್ಪರ್ಧೆ ಮಾಡಬೇಕು ಎಲ್ಲಿ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯವರು ಸುಲಭವಾಗಿ ಗೆಲ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು